ವೆಲ್ಕಮ್ ಟು ಫೋಟೋ ಪ್ಲಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಟುಡಿಯೋದಲ್ಲಿಲ್ಲ, ಬದಲಿಗೆ ಒಂದು ವಿಶೇಷ ಮನೆಯಲ್ಲಿದ್ದೇನೆ, ವಿಶೇಷ ವ್ಯಕ್ತಿಗಳ ಮನೆಯಲ್ಲಿದ್ದೇನೆ. ಏನು ಎತ್ತ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ವೀಡಿಯೋನ ಕೊನೆ ತನಕ ನೋಡಿ. ನಮ್ಮ ಚಾನಲ್ಗೆ ಯಾರು ಹೊಸಬ್ರು ವೀಕ್ಷಣೆ ಮಾಡ್ತಿದ್ರೆ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಲಹರಣ ಮಾಡದೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕಾರ್ಯಕ್ರಮ ಮುಂದುವರಿಸುವ ಮೊದಲು ಕಾರ್ಯಕ್ರಮ ವ್ಯಕ್ತಿಯನ್ನು, ವಿಶೇಷ ವ್ಯಕ್ತಿಯನ್ನು ಸ್ವಾಗತ ಮಾಡಬೇಕು. ಈಗ ಸ್ವಾಗತ ಮಾಡೋ ಸಮಯ. ಇವರು ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೈಸೂರು ವಿಭಾಗದ ಮೇಲ್ವಿಚಾರಕರು, ನಮ್ಮ ಭಜನಾ ಮಂಡಳಿಯ ಸದಸ್ಯರು, ಬಾನುಲಿ ಕಲಾವಿದರು, ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ರವೀಂದ್ರ ಹೆಸರು ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ನಮಸ್ಕಾರ. ಧನ್ಯವಾದ ಸರ್. ಹೇಗಿದ್ದೀರಿ? ಸೂಪರ್, ಫೈನ್, ಚೆನ್ನಾಗಿದ್ದೇನೆ. ನಿನ್ನೆ ಗಣೇಶ ಚತುರ್ಥಿ, ರಿಲೇಟೆಡಾಗಿ ಗಣೇಶ ಚತುರ್ಥಿಯ ಶುಭಾಶಯಗಳು. ನಿಮ್ಗೆ ಶುಭಾಶಯಗಳು. ಆ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ. ಶ್ರೀ ಗಣೇಶೋತ್ಸವ ಸಮಿತಿ ಕುಚ್ಚೂರು ಕಾನ್ವೆಂಟ್, ಇದರ ಒಂದು ಸಮಾರೋಪ ಸಮಾರಂಭದಲ್ಲಿ ನೀವು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರಿ. ಆ ಭಾಗವಹಿಸಿದ್ರಲ್ಲಿ ಅಲ್ಲಿನ ವಾತಾವರಣ, ಅಲ್ಲಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಇದ್ದರೆ ಹಂಚಿಕೊಳ್ಳಿ ಸರ್. ಖಂಡಿತ, ಒಂದು ಬಹಳ ಉತ್ತಮವಾದ ವೇದಿಕೆ. ಯಾಕಂತೇಳಿದರೆ ನಾವು ಇಡೀ ಜಿಲ್ಲೆಯಲ್ಲಿ ಸುತ್ತಾಡ್ತೇವೆ, ರಾಜ್ಯದ ಮೂಲೆಯಲ್ಲಿ ಸುತ್ತಾಡ್ತೇವೆ, ಆದರೆ ನಮ್ಮ ಊರಿನ ಕಾರ್ಯಕ್ರಮ ಭಾಗವಹಿಸಿದಂತೇಳಿದ್ರೆ ನಮ್ಗೆ ಕೂಡ ಒಂದು ಒಳ್ಳೆಯ ಹೆಮ್ಮೆ ವಿಚಾರ, ಆನಂತರ ಸಂತೋಷದ ವಿಷಯನೂ ಕೂಡ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತೇನೆ, ಆದರೆ ಈ ಧಾರ್ಮಿಕ ಕಾರ್ಯಕ್ರಮದ ಮಹತ್ವವನ್ನು ಹೊಂದಿರುವಂಥ ಕಾರ್ಯಕ್ರಮದಲ್ಲಿ ನೀನು ಭಾಗಿಸುವಂಥದ್ದು ಬಹುಶಃ ನನ್ನ ಪುಣ್ಯ ಅಂತಲೇ ಕೂಡ ಯೋಚನೆ ಮಾಡಬೇಕು. ತುಂಬ ಆ ವಾತಾವರಣ ನೋಡ್ತಾ ಇದ್ದರೆ ಅಲ್ಲಿನ ಯುವ ಶಕ್ತಿಗಳು ನನಗೆ ತುಂಬ ಯೋಚನೆ ಆಗುವಂಥದ್ದು. ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ತುಂಬ ಯೋಚನೆ ಆಗೋದಂದರೆ ಅಲ್ಲಿನ ಯುವ ಶಕ್ತಿ, ಟೋಟಲಾಗಿ ನಮ್ಮ ಉಡುಪಿ ಜಿಲ್ಲೆ ಯುವ ಶಕ್ತಿಗಳು ಬೇರೆ ಜಿಲ್ಲೆಗೆ ನಾವು ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆ ಯುವಶಕ್ತಿಯ ಸಮೂಹ ಏನಿದೆ ಬಹಳಷ್ಟು ಉತ್ತಮವಾದ ಗಟ್ಟಿತನದಿಂದ ಇರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಕಾರ್ಯಕ್ರಮದಲ್ಲಿಯೂ ಕೂಡ ಬಹುಶಃ ಯುವಕರೇ ಸೇರಿ ಆ ಒಂದು ಧಾರ್ಮಿಕೆಯ ನೆಲೆಗಟ್ಟಿನಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮ ತುಂಬ ಖುಷಿ ತಂದಿದೆ, ತುಂಬ ಅನುಭವಗಳನ್ನು ಕೂಡ ನನಗೆ ನೀಡಿದೆ ಅನ್ನುವಂಥ ಮಾತನಾಡ್ತೇನೆ. ನಂತರ ಅಲ್ಲಿನ ತಯಾರಿಗಳು ಕೂಡ ಹಾಗೇ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ ಒಂದು ಚೌಕಟ್ಟಿದೆ, ಆ ಚೌಕಟ್ಟಿನ ಒಳಗಡೆಗೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಬಹಳ ಒಂದು ಇಷ್ಟದ ಕಾರ್ಯಕ್ರಮವೂ ಕೂಡ, ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದಿದೆ. ಅದರ ಜೊತೆಗೆ ಎಲ್ಲೇ ಆ ಕಾರ್ಯಕ್ರಮದಲ್ಲಿ ಆಡಂಬರಕ್ಕೆ ಮಹತ್ವವನ್ನು ನೀಡದೆ ಕೇವಲ ಧಾರ್ಮಿಕತೆಯನ್ನು ಮಾತ್ರ ಧರ್ಮ ಉಳಿಬೇಕು, ಆ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡಬೇಕು ಅನ್ನುವ ಒಂದು ಆ ಯೋಚನೆಯಿಂದ ಅವರು ಮಾಡಿರುವಂಥ ಕಾರ್ಯಕ್ರಮ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಸರ್, ನೀವು ನೋಡಿದಾಗಲೇ ಈಗ ಗಣೇಶೋತ್ಸವ ಸಮಿತಿ ಅಂದ ತಕ್ಷಣ ಮೊದಲೆಲ್ಲ ಒಂದು ನಾರ್ಮಲಿ ಧಾರ್ಮಿಕತೆ, ನೀವು ಹೇಳಿದಾಗೆ ಧಾರ್ಮಿಕತೆಯಿಂದ ಒಂದು ಭಜನೆ ಈ ರೀತಿ ಮಾಡ್ಕೊಂಡು ಬರ್ತಿದ್ರು. ಕ್ರಮೇಣ ಬರ್ತಾ ಬರ್ತಾ ಈ ಡಿ ಜೆ ಅಂತ ಹೇಳ್ತಾರಲ್ಲ, ಈಗ ಗಣೇಶೋತ್ಸವ ಅಂದ್ರೆ ಕೂಡ ಹೆಚ್ಚಾಗಿ ಗಣೇಶೋತ್ಸವ ಪೂಜೆ ಮಾಡ್ತಾರೆ ಅಲ್ಲ ಸರಿ, ಆದಂದ್ರೆ ಈ ಪುರವರಣಿಗೆ ಮಾಡ್ತಾರೆ ಸರ್, ಆವಾಗ ಈ ಡಿ ಜೆ ಮಿಕ್ಸು, ಗಣಪತಿ ಸಾಂಗೆ, ಗಣಪತಿ ಮೊಪ್ಪ ಮೂರೇ ಮಿಡ್ಲಲ್ಲಿ ಮಾತ್ರ ಬರೋದು, ಆಮೇಲೆ ಬರುವುದು ನಿನ್ನ ಒಂದು ಕಾರ್ಯಕ್ರಮ ಈಗ ಬರ್ತಾ ಇರುವಾಗ ನೋಡಿದ್ದು, ಮೂರೇ ಮೂರು ಪೆಗ್ಗಿಗೆ ಅಂತ ಗಣೇಶೋತ್ಸವದಲ್ಲಿ ಆ ಸಾಂಗ್ ನನಗೆ ಯಾಕೆ ಸೂಟ್ ಆಗಲಿಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಖಂಡಿತವಾಗಿಯೂ ಸರ್, ಯಾಕಂತೇಳಿದ್ರೆ ಈಗ ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಹಿಂದಿನ ಪೂರ್ವಜರು ಏನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ನಾವು ಎಲ್ಲೋ ಒಂದು ಕಡೆ ಮರಿತಾ ಇದ್ದೇವೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತೇಳಿದರೆ ಎಲ್ಲೇ ಒಂದು ಕಡೆಗೆ ಇದಿದ್ದರೆ ಮಾತ್ರ ನಮ್ಮ ಯುವ ಸಮೂಹ ಬರ್ತದೆ ಅನ್ನುವಂಥದ್ದು ಕೂಡ ಒಂದು ಎಲ್ಲೇ ಒಂದು ಕಡೆಗೆ ಅವರ ತಲೆಯಲ್ಲಿ ಹೊಕ್ಕು ಬಿದ್ದಿದೆ. ಅದರ ಜೊತೆಗೆ ಅದಕ್ಕೆ ತಕ್ಕನಾಗಿ ನಾವು ಕೂಡ ಬದಲಾಗ್ತಿದ್ದೇವೆ. ದಯವಿಟ್ಟು ಹೇಳುವಂಥದ್ದು ಏನಂದರೆ ಅದನ್ನು ಅವಕಾಶ ಮಾಡಿಕೊಡದೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿದ್ದೇವೆ. ಈ ಪುರ ಮೆರವಣಿಗೆಯಲ್ಲಿ ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ನಮ್ಮ ಕಲೆ, ಸಂಸ್ಕೃತಿ, ಆನಂದ ಸಂಸ್ಕಾರವನ್ನು ಉಳಿಸುವಂಥ ಆ ಮೆರವಣಿಗೆಯಲ್ಲಿ ಶಬ್ದ ಚಿತ್ರಗಳು ಆಗಿರ್ಬೋದು ಅಥವಾ ಒಂದು ಭಜನೆ ಆಗಿರ್ಬೋದು ಇದನ್ನು ನೋಡ್ತಾ ಇದ್ದೇವೆ. ನಾನು ಹೇಳ್ತಾ ಇರೋದು ನಿನ್ನೆ ಒಂದು ಸಮಿತಿ ಬಗ್ಗೆ ಮಾತ್ರ ಹೇಳಿದ್ದು, ಅಂದರೆ ಕೆಲವು ಕಡೆ ಆಗಿದ್ದುಂಟು ಡಿ ಜೆ ಈಗ ಮಿಕ್ಸ್ ಆಗಿದ್ದುಂಟು. ನೀವು ಹೇಳಿದಾಗೆ ಪುರ ಮೆರವಣಿಗೆಯಲ್ಲಿ ಖಾಲಿ ಭಜನೆ ಡಿ ಜೆ ಇಲ್ಲದೆ ನಾಸೆ ಬ್ಯಾಂಡ್ ಈ ಥರದ್ದು ಮಾಡಿದ್ದುಂಟು.
ಅದೇ ರೀತಿ ಒಂದು ನಿನ್ನೆ ಒಂದು ಫಂಕ್ಷನ್ ಹೋಗಿದ್ದೆ, ಅದು ನಮ್ಮ ಶ್ರೀ ಬಾಲಕೃಷ್ಣ ಭಜನಾ ಮಂಡಳಿ ಸಳ್ಳೆಕಟ್ಟೆ. ಇವು ನಾವು ಅದರಲ್ಲಿ ಸದಸ್ಯರು, ನೀವು ಸಹ ಸದಸ್ಯರು. ನೀವು ನಿನ್ನೆ ಬಾರದಿರೋ ಕಾರಣ ನೀವು ಇನ್ನೊಂದು ಕಡೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರಿ. ಹಾಗಾಗಿ ಇಲ್ಲಾಂದ್ರೆ ನಾವು ಅದು ನಾವು ನಿಮ್ಗೆ ಗೊತ್ತಿರೋ ಹಾಗೆ ನಾವು ನಿನ್ನೆ ಬಲ್ಲಾಡಿ ಒಂದು ಫಂಕ್ಷನ್ ಹೋಗಿದ್ದೆ, ಮೆರವಣಿಗೆ ಹೋಗಿದ್ದೆ. ಅದರಲ್ಲಿ ಒಂದು ಡಿ ಜೆ ಸಾಂಗ್ಸ್ ಇಲ್ಲ, ಖಾಲಿ ಮೆರವಣಿಗೆ. ಮೆರವಣಿಗೆಯಲ್ಲಿ ಮೂರು ಭಜನಾ ತಂಡಗಳು, ಎರಡೇನು ಮಹಿಳಾ ಭಜನ ತಂಡ, ಒಂದು ನಮ್ಮದು ಒಂದು ಭಜನ ತಂಡ ಇತ್ತು. ಅದರದೊಂದು ವಿಡಿಯೋ ಸರ್ ನೀವು ನೋಡಿರ್ಬೋದು. ವೀಕ್ಷಕರೇ, ನೀವು ಈ ವಿಡಿಯೋ ನೋಡಿದ್ರಿ, ಸರ್ ವಿಡಿಯೋ ನೋಡಿದ್ದಾರೆ. ಈ ವಿಡಿಯೋದ ಬಗ್ಗೆ ಸರ್ ಎಂತ ಹೇಳ್ತಾರೆ ನೋಡುವ. ಸರ್ ನೀವೇನು ಹೇಳ್ತೀರಾ ಸರ್ ಈ ವಿಡಿಯೋದ ಬಗ್ಗೆ? ವಿಡಿಯೋ ನೋಡಿದೆ ಮೋಸ್ಟ್, ನಾನು ಕೂಡ ಒಬ್ಬ ಭಜನಾ ಮಂಡಳಿಯ ಸದಸ್ಯನೂ ಕೂಡ ಹೌದು. ಹಾಗೆ ನೀವು ಹೇಳಿದಾಗೆ ಬೇರೆ ಒಂದು ಕಡೆ ಮುಖ್ಯ ಅತಿಥಿಯಾಗಿ ಹೋಗಿರುವ ಕಾರಣ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಗೆ ಯಾವತ್ತೋ ಭಕ್ತಿ ಪರವಶ ಬರ್ತದೆ ಇದರಲ್ಲಿ. ಈ ಡಿ ಜೆ ಸಾಂಗ್ಗಳು ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇಗಳು ಇರಬಹುದು, ಆ ಕ್ಷಣಕ್ಕೆ ನಮಗೆ ಖುಷಿಯನ್ನು ಕೊಟ್ಟರೆ ಅಥವಾ ಏನೊಂದು ಸ್ವಲ್ಪ ಉತ್ಸಾಹವನ್ನು ಕೊಟ್ಟರೆ ಇಂಥ ವಿಡಿಯೋಗಳು ನಮಗೆ ಜೀವನ ಮುಂದಿನ ಜೀವನಕ್ಕೂ ಕೂಡ ಒಂದು ದಾರಿ ದೀಪ, ಅದ್ರ ಜೊತೆ ಏನೋ ಒಂಥರ ಶಕ್ತಿ ಬರ್ತದೆ. ಆ ನೋಡ್ತಾ ಇದ್ರೆ ಆ ವಿಡಿಯೋಲಿ ಬಹುಶಃ ನೋಡ್ತಾ ಇರೋ 100 ಸಲ ನೋಡ್ಬೋದು. ಆ ರೀತಿ ಪದೇ ಪದೇ ನೋಡಬೇಕು ಅನ್ನೋಂಥ ಬರ್ತದೆ. ಇದೇನಪ್ಪ ಅಂತಂದರೆ ಕೇವಲ ಭಜನಾ ಮಂಡಳಿಯವರಿಗೆ ಮಾತ್ರ ಅಲ್ಲ, ಆ ನೋಡ್ತಕ್ಕಂಥ ಭಕ್ತರಿಗೂ ಕೂಡ ಯಾವುದೋ ಒಂದು ಆ ಭಕ್ತಿಯ ಲೋಕದಲ್ಲಿ ತೇಲುವಂಥ ಅನುಭವ ಖಂಡಿತ ಆ ವಿಡಿಯೋದಲ್ಲಿ ನಾನು ನೋಡಿದ್ದೆ, ಗಮನಿಸಿದಾಗೆ ಖಂಡಿತವಾಗಿಯೂ ಕೂಡ ಇದೆ. ಬಹಳ ಉತ್ತಮವಾಗಿ ಅವರು ಕೂಡ ಆಯೋಜನೆ ಮಾಡಿದ್ದ ಕಾರ್ಯಕ್ರಮವನ್ನು ಕೂಡ ಒಂದು ಆಯೋಜನೆ ಮಾಡಿದೆ. ಯಾವುದಕ್ಕೂ ಆಡಂಬರಕ್ಕೆ ಅವಕಾಶವನ್ನು ಕೊಡದೆ ಈ ರೀತಿಯೂ ಕೂಡ ನಾವು ಏನು ಮಾಡ್ಬೋದು, ಗಣಪತಿಯ ಒಂದು ವಿಸರ್ಜನೆಯನ್ನು ಅಥವಾ ಈ ಮೆರವಣಿಗೆಯನ್ನು ಪೂರ ಮೆರವಣಿಗೆಯನ್ನು ಮಾಡ್ಬೋದು ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ತುಂಬ ಒಳ್ಳೆಯದಾಯಿತು, ತುಂಬ ಚೆನ್ನಾಗಿ ಕೂಡ ಆಯೋಜನೆ ಕೂಡ ಮಾಡಿದ್ದಾರೆ ಅವರು. ನಿಮ್ಮನ್ನು ಮಾತಿನ ನೋಡಿದ್ರೆ ನನ್ನೊಂದು ಮಾತು, ಖಂಡಿತ ನಿನ್ನೆ ಹೋಗುವಾಗ ನಾವು ಅಂದ್ಕೊಂಡಿದ್ದದ್ದು ಸರ್ ವೇಸ್ಟ್, ವೈಟ್ ವೇಸ್ಟ್ ನಮ್ಮದು ಸಟ್ಟಿದ್ದು, ವೈಟ್ ವೇಸ್ಟ್ ಈ ಮಳೆ ಬಂದರೆ, ಹೋಗೋಕೆ ಮಳೆ ಇತ್ತು, ಮಳೆ ಬಂದರೆ ಇನ್ನು ಮೆರವಣಿಗೆ ಹೇಗೆ ಮಾಡ್ತಾರೋ, ಹೋಗೋದೇ ಬೇಡ ಏನೋ ಹಾಗೆಲ್ಲ ಯೋಚನೆ ಬಂದಿತ್ತು. ಆಮೇಲೆ ಹೋದ್ವಿ, ಹೋಗುವಾಗ ಅಲ್ಲಿ ಶುರು ಮಾಡುವಾಗ ಮಳೆ ಇರಲಿಲ್ಲ, ಆಮೇಲೆ ಮಳೆ ಬಂತು. ಮಳೆ ಬಂತದ್ದು ಅದು ನಮಗೆ ಲೆಕ್ಕಕ್ಕೆ ಇರಲಿಲ್ಲದಾಗ ಹೋಯಿತು. ನಮ್ಮದು ವೈಟ್ ವೇಸ್ಟ್ ಅನ್ನೋದು ಕೆಂಪು ಕೆಂಪಾಗಿ ಹೋಯಿತು, ಅಷ್ಟು ಗಲೀಜಾದರೂ ನಮಗೆ ಅದು ಗಲೀಜು ಅಂತ ಅನಿಸ್ಲಿಲ್ಲ. ಭಜನೆ ಹೇಳ್ತಾ ಹೇಳ್ತಾ ನಮಗೊಂದು ಒಂದು ಉತ್ಸಾಹ, ನನಗೆ ಒಮ್ಮೆ ಅನಿಸ್ತು ಮಳೆ ಬರುವಾಗ ಗಣಪತಿಗೆ ಈಗ ಖುಷಿಯಾಗಿರಬಹುದು, ಗಣಪತಿ ಬಂದಿರಬಹುದು ಅಂತ ಆ ರೀತಿ ಫೀಲ್ ಆಗಿತ್ತು ಸರ್. ಖಂಡಿತವಾಗಿ ಅದೆಲ್ಲ ಕೂಡ ಭಗವಂತನ ಇಚ್ಛೆ. ನಾವು ಅಂದ್ಕೊಳ್ತೇವೆ ಹಾಗಾಗಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅನ್ನೋದು, ಯಾವತ್ತು ಏನಾಗಬೇಕು ಅದೆಲ್ಲ ಕೂಡ ಭಗವಂತನ ಇಚ್ಛೆ ಆಗಿರ್ತದೆ, ಅವನು ನಿರ್ಧಾರ ಮಾಡಿರ್ತಾನೆ. ಹಾಗಾಗಿ ನೀವು ಹೊರಡುವಾಗ ಏನು ಯೋಚನೆ ಮಾಡಿದಿರೋ ಇತ್ತು ಆಗುದಾ ಸಾಧ್ಯನ ಅನ್ನುವಂಥದ್ದು, ಆದರೆ ಅಲ್ಲಿ ಹೋದ ನಂತರ ವಾತಾವರಣಗಳೇ ಖಂಡಿತ ಬದಲಾವಣೆ ಆಗಿರುವಂಥದ್ದು, ಅದೆಲ್ಲ ಕೂಡ ಭಗವಂತನ ಇಚ್ಛೆ. ಹಾಗಾಗಿ ಆ ಕಾರ್ಯಕ್ರಮ ಕೂಡ ಸಾಂಗವಾಗಿ ಕೂಡ ನೆರವೇರಿದೆ ಕೂಡ ನೀವು ಹೇಳಿದ ಹಾಗೆ. ವೀಕ್ಷಕರೇ, ನಿಮಗೊಂದು ವಿಷಯ ಹೇಳಬೇಕು, ಹಾಗೆ ಸರ್ ಹತ್ರ ಒಂದು ವಿಷಯ ಮಾತಾಡಬೇಕು. ಎಂತಂದರೆ ನಾವೊಂದು ಫಂಕ್ಷನ್ಗೆ ಹೋದಂದರೆ ಒಂದು ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ ಹೋಗಿ ಬಂದ ನಂತರ ಭಜನೆ ಕಾರ್ಯಕ್ರಮ ಹೇಗೆ ನಡೀತು, ಏನೆಲ್ಲ ತಪ್ಪಾಯಿತು, ಏನೆಲ್ಲ ಸರಿಪಡಿಸಬೇಕು, ಇನ್ನು ಇದ್ರ ಬಗ್ಗೆ ನಾವೊಂದು ಮಾತುಕತೆ ಮಾಡ್ತೇವೆ ನಮ್ಮ ಭಜನಾ ಮಂದಿರದಲ್ಲಿ ಹೋಗಿ ಬಂದ ನಂತರ. ನಿನ್ನೆ ಹಾಗೆ ಹೋಗಿ ಮೆರವಣಿಗೆ ಹೋಗಿ ಬಂದ ನಂತರ ಹೀಗೆ ಮಾತುಕತೆ ಆಯಿತು, ಸುಮಾರೆಲ್ಲ ವಿಷಯಗಳು ಬರ್ತದೆ, ಅದ್ರ ಬಗ್ಗೆ ಚರ್ಚೆ ಮಾತಾಡ್ತೇವೆ, ಅದಕ್ಕೊಂದು ಉತ್ತರ ಕಂಡುಕೊಡ್ತೇವೆ. ಹಾಗೆ ನಿನ್ನೆ ನಂಗೆ ಅನಿಸಿದ್ದು, ನಿನ್ನ ಒಂದು ಮೆರವಣಿಗೆಯಲ್ಲಿ ಸಮಿತಿಯನ್ನು ಸಾರ್ವಜನಿಕನು ಸೈಡಲ್ಲಿ ಹೋಗ್ತಾ ಇರುವಾಗ ಚಪ್ಪಲು ಹಾಕ್ಕೊಂಡು ಹೋಗೋದು ಅದು ಹೆಚ್ಚಾಗಿ ಇರ್ತಾರೆ, ಅವರ ಒಂದು ನೇರ ದೃಷ್ಟಿಗೆ ಬಿಟ್ಟದ್ದು ಅಂತ ವಿಚಾರ.
ಆದರೆ ಈ ಮೆರವಣಿಗೆ ಜೊತೆಯಲ್ಲಿ ಅಥವಾ ನಾವು ಒಂದು ಭಜನೆ ಕುಣಿತಾ ಇರ್ತೇವಲ್ಲ ಆವಾಗಲೇ ನಮ್ಮ ಜೊತೆಯಲ್ಲಿ ಚಪ್ಪಲ್ ಹಾಕೊಂಡು ಬರ್ತಾರೆ. ಇದ್ರ ಬಗ್ಗೆ ಪಾದರಕ್ಷೆ ನಿಜ ಪಾದವನ್ನು ರಕ್ಷಿಸುವುದು ಹೌದು, ಆದರೂ ಈ ಭಜನೆ ಜೊತೆ ಇರುವಾಗ ಪಾದರಕ್ಷೆ ಎಷ್ಟು ಸರಿ ಅದು ಎಷ್ಟು ತಪ್ಪು ಎನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಸರ್? ಖಂಡಿತವಾಗಿ ಸರ್. ಈಗ ಎಲ್ಲೇ ಒಂದು ಕಡೆ ಇಂಥ ಅನುಭವಗಳು ಕೂಡ ನಮಗೂ ಈ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂಡ ಗಮನಕ್ಕೂ ಬಂದಿದೆ, ನಾವು ಕೂಡ ನೋಡಿದ್ದೇವೆ. ನಮ್ಮ ಧರ್ಮ ಅಂದಾಗ ಅದಕ್ಕೆ ಅದರದೇ ಅಂತ ರೀತಿ ರಿವಾಜು ಕಟ್ಟಳೆಗಳಂತಿರ್ತದೆ, ಹಾಗೆ ರೀತಿ ನಿಯಮಗಳು ಅಂತಿರ್ತವೆ. ಹಾಗಾಗಿ ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ಕೂಡ ಅದರದ್ದೇ ಆದಂಥ ಒಂದು ನಿಯಮಗಳು ಇರ್ತವೆ. ದಯವಿಟ್ಟು ಎಲ್ಲರೂ ಹೇಳುವಂಥದ್ದು ನಾನು ಇದೇ ಕಾರಣ, ನಮ್ಮ ನಿಯಮಗಳನ್ನು ರೀತಿ ರಿವಾಜು ಏನಿದೆಯೋ ಅದಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಾವು ಏನು ಮಾಡಬೇಕೇ ವರ್ತನೆ ಖಂಡಿತ ಮಾಡಬೇಕಾಗ್ತದೆ. ಈಗ ನಾವು ನೋಡ್ತಾ ಇದ್ದೇವೆ, ನೀವು ಹೇಳಿದಾಗೆ ಚಪ್ಪಲಿ ಹಾಕ್ಕೊಂಡು ಬರುವಂಥದ್ದು ಅಥವಾ ಕೆಲವೊಂದು ಕಡೆ ಹೋದಾಗ ಬೇರೆ ಬೇರೆ ರೀತಿಯ ಒಂದು ಸೇವನೆ ಮಾಡ್ಕೊಂಡು ಬರುವಂಥದ್ದು, ಆಹಾರ ಸೇವನೆಯಲ್ಲಿ ಇರ್ಬೋದು, ಎಲ್ಲದರಲ್ಲಿ ಕೂಡ ಇರ್ಬೋದು. ಅದಕ್ಕಾಗಿ ಇದು ಏನು ದೇವರನ್ನು ಹೇಳೋದಿಲ್ಲ ಹಾಗೆ ಮಾಡಿ ಬಾ ಹೀಗೆ ಮಾಡಿ ಬಾ ಅಂತೇಳಿ, ಆದರೂ ನಮಗೆ ಆತ್ಮತೃಪ್ತಿಗೋಸ್ಕರ ಹೋಗುವಂಥದ್ದು, ಮನಃಶಾಂತಿಗೋಸ್ಕರ ಹೋಗುವಂಥದ್ದು. ಹಾಗಾಗಿ ಅದರದ್ದೇ ಆಗಿರ್ತಕ್ಕಂಥ ರೀತಿ ರಿವಾಜ್ ಅಂತಿರ್ತದೆ, ಅದನ್ನು ದಯವಿಟ್ಟು ಗೌರವಿಸಿ. ಹಾಗೇನಿದ್ರೆ ದಯವಿಟ್ಟು ಸಮಿತಿಯವರಾಗಿರ್ಬೋದು ಅಥವಾ ಬೇರೆ ವ್ಯಕ್ತಿಗಳಾಗಿರ್ಬೋದು ಅದನ್ನು ನೀವುಗಳೇ ಯೋಚನೆ ಮಾಡಬೇಕು ಹೊರತು ಅದು ದೇವರು ಬಂದು ಹೇಳಿದ್ದಾನ ಇವರು ಬಂದು ಹೇಳಿದಾರ ಖಂಡಿತವಾಗಿಯೂ ಅದಕ್ಕೆ ನಮ್ಮಲ್ಲಿ ಖಂಡಿತ ಉತ್ತರ ಖಂಡಿತ ಇಲ್ಲ ಸರ್. ಅದರಲ್ಲಿ ಅದರ ಅವರವರ ಭಾವನೆಗಳಿಗೆ ಬಿಟ್ಟದ್ದು. ಹಾಗಂತೇಳಿ ಬೇರೆಯವರ ಭಾವನೆಗಳಿಗೆ ನಾವು ನೋವುಂಟು ಮಾಡೋ ಕೆಲಸಗಳನ್ನು ಖಂಡಿತ ಆ ಒಂದು ಕಾರ್ಯಕ್ರಮದಲ್ಲಿ ಖಂಡಿತ ಮಾಡಬಾರದು ಅನ್ನೋದು ಎಲ್ಲರಲ್ಲಿ ಕೂಡ ನನ್ನ ಕೋರಿಕೆ. ನಮ್ಮದೊಂದು ಸಹ ಕೋರಿಕೆ ಏನಂದರೆ ಈ ರೀತಿ ಆಗ್ತದೆ ಆಗಬಾರ್ದು ಅಂತ ಕಳಕಳಿ ಅಷ್ಟೇ ಬಿಟ್ಟರೆ ಮತ್ತು ಉಳಿದದ್ದು ನಿಮಗೆ ಬಿಟ್ಟ ವಿಚಾರಗಳು. ಇದರಲ್ಲಿ ನಾನು ಸ್ಪಷ್ಟಪಡಿಸ್ತೇನೆ, ಇದು ಯಾರನ್ನ ಅವತ್ತ ವೈಯಕ್ತಿಕವಾಗಿ ನಾವು ಮಾತಾಡ್ತಿಲ್ಲ, ನಮಗೆ ಗಮನಿಸಿದ ವಿಚಾರಗಳನ್ನು ಈ ವಿಷಯದಲ್ಲಿ ಚರ್ಚೆ ಮಾಡ್ತಿದ್ದೀವಿ ಅಷ್ಟೇ. ವೀಕ್ಷಕರೇ, ಇದೊಂದು ಸಣ್ಣ ಎಪಿಸೋಡ್, ಗಣೇಶೋತ್ಸವ ಆಚರಣೆ ಬಗ್ಗೆ ನಮ್ಮ ಅಭಿಪ್ರಾಯ, ನಿನ್ನ ಅನಿಸಿಕೆ, ಅನುಭವ ಬಗ್ಗೆ ಒಂದು ಚರ್ಚೆ ಮಾಡಿದ್ವಿ. ಇದನ್ನು ಇಲ್ಲಿಗೆ ಒಂದು ಸಣ್ಣದ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೇವೆ. ಈ ವಿಡಿಯೋ ಕೊನೆ ಹಂತದಲ್ಲಿವೆ. ಒಂದು ಕ್ವಶನ್ ಲಾಸ್ಟ್ ಆಗಿ ಸರ್ಗೆ, ಸರ್ ಈ ಧಾರ್ಮಿಕತೆ, ಈ ಗಣೇಶೋತ್ಸವ ಇದನ್ನೆಲ್ಲ ಒಟ್ಟಿ ಸೇರಿ ಇದ್ರ ಬಗ್ಗೆ ನಿಮ್ಮ ಯುವ ಜನರಲ್ಲಿ ಅದರ ಬಗ್ಗೆ ಅಭಿಪ್ರಾಯ ಏನಂತ ಹೇಳ್ತೀರಿ ಸರ್? ಖಂಡಿತವಾಗಿಯೂ ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂತೇಳಿದರೆ ಹಿಂದಿನ ಪೂರ್ವಜರು ನಮಗೆ ಒಂದು ಈ ಗಣೇಶೋತ್ಸವ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಒಂದು ಚೌಕಟ್ಟಿನೊಳಗೆ ಮುಗಿಸ್ಬೇಕಂತ ಹೇಳಿಕೊಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಮಾತಾಡ್ತಾರೆ, ಏನಪ್ಪ ಅಂತೇಳಿದರೆ, ಕಬ್ಬಿಣದಂತಹ ಮಾಂಸ ಖಂಡಗಳು, ಉಕ್ಕಿನಂತಹ ನರ ಮಂಡಲಗಳು, ವಿದ್ಯುತ್ತಿನಂತಹ ಇಚ್ಛಾಶಕ್ತಿ, ಸಿಂಹದಂತೆ ಗರ್ಜಿಸುವ ಆತ್ಮಸ್ಥೈರ್ಯ ನಮ್ಮ ಯುವಕರಲ್ಲಿದೆ. ಆ ಯುವ ಶಕ್ತಿಯನ್ನು ಖಂಡಿತವಾಗಿಯೂ ಕೂಡ ಈ ಒಂದು ಧಾರ್ಮಿಕತೆಗೆ ಬಳಕೆ ಮಾಡಿಕೊಂಡಲ್ಲಿ ನಮ್ಮ ದೇಶನೂ ಕೂಡ ಅಭಿವೃದ್ಧಿಯತ್ತ ಸಾಗ್ತದೆ. ಒಂದು ದೊಡ್ಡ ಪಡೆ ನಮ್ಮ ಜೊತೆ ಇದೆ, ಒಂದು ಹಿಂದೂ ಸ್ಥಾನ ಆಗಬೇಕು ಅನ್ನೋಂಥದ್ದು ಅವರ ಕನಸು. ಇಂದಿನ ಶಿಕ್ಷಣ ನಮಗೆ ಒಂದು ಒಳ್ಳೆಯ ಅನುಭವವನ್ನು ತಂದುಕೊಡ್ತದೆ, ಒಳ್ಳೆಯ ಉದ್ಯೋಗವನ್ನು ಕೊಡ್ಬೋದು, ಒಂದು ಒಳ್ಳೆಯ ಒಂದಿಷ್ಟು ಪ್ರಮಾಣ ಪತ್ರಗಳನ್ನು ನೀಡ್ಬೋದು. ಇದಕ್ಕಿಂತ ಎಲ್ಲಕ್ಕೂ ಮಿಗಿಲಾಗಿ ಬೇಕಾಗಿದ್ದು ನಮಗೆ ಆತ್ಮಧೈರ್ಯ ಹಾಗೂ ಆತ್ಮಸ್ಥೈರ್ಯ. ಇದು ಬರುವಂಥದ್ದು ನಾವು ನಮ್ಮ ಧರ್ಮಗಳನ್ನು ಪಾಲನೆ ಮಾಡಿದಲ್ಲಿ ಮಾತ್ರ ಇದು ಬರ್ತಕ್ಕಂಥದ್ದು. ಒಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬೋಧನೆ ಮಾಡ್ತಾನೆ, ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದರೆ, ನಾವು ಧರ್ಮವನ್ನು ಎಷ್ಟು ಪಾಲನೆ ಮಾಡ್ತೇವೋ ಅದೇ ರೀತಿಯಾಗಿ ಧರ್ಮವು ಕೂಡ ನಮ್ಮನ್ನು ಪಾಲನೆ ಮಾಡ್ತದೆ. ಹಾಗಾಗಿ ಎಲ್ಲ ಯುವಕರಲ್ಲಿ ನಾನು ಈ ಚಾನೆಲ್ ಮೂಲಕ ವಿನಂತಿ ಮಾಡಿಕೊಳ್ಳೋದು ಏನಂತ ಹೇಳಿದರೆ, ಅವರವರ ಧರ್ಮಗಳನ್ನು ಪಾಲಿಸಿ ಆಚರಣೆ ಮಾಡಿ, ಹಾಗೆ ಉಳಿದ ಎಲ್ಲ ಧರ್ಮಗಳನ್ನು ಗೌರವದಿಂದ ನೋಡಿ ಅನ್ನುವಂಥದ್ದು ಈ ಚಾನೆಲ್ ಮೂಲಕ ಎಲ್ಲ ನನ್ನ ಯುವ ಮಿತ್ರರಲ್ಲಿ ಕೂಡ ವಿನಂತಿಸಿಕೊಳ್ತಾ ಇದ್ದೇನೆ. ಧಾರ್ಮಿಕತೆ ಬಗ್ಗೆ, ಗಣೇಶೋತ್ಸವದ ಬಗ್ಗೆ, ಯುವ ಜನರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ತಿಳಿಸಿದ್ದೀರಿ. ನಾವು ಸಹ ಈ ಚಾನಲ್ ಮುಖಾಂತರ ಕೇಳಿಕೊಳ್ಳೋದು ಇಷ್ಟೇ, ಇದೊಂದು ನಮ್ಮ ಅನಿಸಿಕೆ ಅಭಿಪ್ರಾಯಗಳು, ಯಾರನ್ನು ದೂರುವಂಥದ್ದಲ್ಲ. ಇನ್ನೀಗ ಕಾರ್ಯಕ್ರಮ ಮುಗಿಸುವ ಹಂತ ಸರ್, ನಿಮ್ಮ ಒಂದು ಬಿಡುವಿನ ಅವಧಿ, ಒಂದು ಈಗ ಊರಿಗೆ ಬಂದಿದ್ದಿರಿ ಮೈಸೂರಿನಿಂದ, ಆ ಬಿಡುವಿನ ಅವಧಿಯಲ್ಲಿ ನಮಗೊಂದು ಸಮಯ ಅವಕಾಶ ಕೊಟ್ಟಿದ್ದಿರಿ ಸರ್, ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಕ್ಕೆ ನಿಮಗೊಂದು ಧನ್ಯವಾದಗಳು ಸರ್. ಖಂಡಿತವಾಗಿ ನಿಮಗೂ ಕೂಡ ಧನ್ಯವಾದಗಳು, ನಮ್ಮಲ್ಲಿ ಒಂದು ನಿಮ್ಮ ಚಾನಲ್ಗೆ ಕರೆಸಿದ್ದೀರಿ, ಪರಿಚಯ ಮಾಡಿದ್ದೀರಾ, ಎಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಕೂಡ ನಿಮಗೆ ಧನ್ಯವಾದಗಳು. ಇದು ಇವತ್ತಿನ ಎಪಿಸೋಡ್, ಮುಂದಿನ ಎಪಿಸೋಡ್ ಅಥವಾ ವ್ಲಾಗ್ಗಾಗಿ ನಿರೀಕ್ಷಿಸಿ ಸ್ಟೇ ಟ್ಯೂನ್ ಫಾರ್ ಪ್ಲಸ್ ಯೂಟ್ಯೂಬ್ ಚಾನಲ್.